ನಮಸ್ಕಾರಣ. ನೇರವಾಗಿ ಬಾರ್ಗ ಮನೆಗ ಅಥವಾ ಚಿಕ್ಕ ಮನೆಗ? ಮೊದಲು ನಾನ್ ಗೋಪಾಲನ್ ನೋಡ್ಬೇಕು. ನಾನ್ ಒಳಗೋಗೋದು ಕಾರಣನೇ ಅವನು. ಗಾಡಿ ಎತ್ತ. ಅಯ್ಯೋ ದೇವ್ರೆ, ಈ ನನ್ನ ಮಗ ಜೈಲಿಂದ ಹೊರಗ್ ಬಂದ್ಬಿಟ್ನ. ಎಲ್ಲೋ ಗೋಪಾಲ ಹೇಳ, ಎಲ್ಲ ಅವನೇ ಅವನ. ನಾನ್ ಹೇಳೋದನ್ ಸ್ವಲ್ಪ ಕೇಳಿ. ಆಗಿದ್ದೆಲ್ಲ ಆಗೋಯ್ತು. ನಮ್ ಹೋಟ್ಲಲ್ಲಿರೋ ಬಿಸಿ ಬಿಸಿ ತಿಂಡಿ ತಿಂದು ನಡೆದಿದ್ದೆಲ್ಲ ಮರಿಬಿಡಿ. ಮರಿಬೇಕಾ? ನನ್ನ 6 ತಿಂಗಳು ಜೈಲಲ್ಲಿ ಹಾಕಿದ್ದ ಅವನನ್ನ ನಾನ್ ಮರಿಬೇಕಾ? ಎಲ್ಲೋ ಆ ಗೋಪಾಲ. ಗೊತ್ತಿಲ್ಲ, 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 ಗೊತ್ತಿಲ್ಲ. ಏಯ್, ಏನ್ ನೋಡ್ತಿದೀರ? ಹಾಕೊಂಡ್ ಚಚ್ಚಿರ ಅದನ್ನ. ಯಾಕಣ ನಮ್ಮ ಹೋಟ್ಲ ಇಲ್ಲಿ ಏನ್ ನಡೀತಿದ್ಯೋ? ನಮ್ ಗೋಪಾಲ ಎಲ್ಲಿ ಹೋದ? ಅವಾಗ ಅವ್ರಿಗೆ ಕಲಿಯಕ್ ಆಗ್ಲಿಲ್ವಂತೆ, ಈ ಕಲಿತಿದ್ದಾರೆ. ಕಲಿತಿದ್ದಾನು ಡ್ಯಾನ್ಸ್. ಅಯ್ಯೋ ದೇವ್ರೆ, ಡಾನ್ಸ್? ಸಾಯ್ಕಿಂತ ಮುಂಚೆ ಡ್ಯಾನ್ಸ್ ಕಲ್ತ್ಕೊಂಡು ಅರಂಗೇಟ್ರ ಮಾಡಿ ಸಾಯ್ಬೇಕು ಅಂತ ಶಪಥ ಮಾಡಿದ್ದಾರೆ. ಓ, ಇನ್ನು ಏನೇನ್ ನೋಡ್ಬೇಕು ಈ ಜನ್ಮದಲ್ಲಿ ದೇವ್ರೆ. ಬಿಸಿ ಬಿಸಿ 2 ಪರೋಟ. ಹಲೋ, ಖಾದರ್ ಅಂಡ್ ಖಾದರ್ಸ್ ಆಂಬುಲೆನ್ಸ್ ಸರ್ವಿಸ್. ನೋಡು, ನೀನ್ ನಿನ್ನ ಆಂಬುಲೆನ್ಸ್ ತಗೊಂಡು ಮಾರ್ಕೆಟ್ ಅಲ್ಲಿರೋ ನಮ್ಮ ಅಂಗಡಿ ಹತ್ರ ಬಂದ್ಬಿಡು. ಚಿಕ್ಕ ಗಲಾಟೆ, ಬೇಗ ಬರ್ಬೇಕು. ನಾನ್ ಬಂದ್ಬಿಟ್ಟ. ಇದೇನಿದು ಕೆಳಗಡೆ ಮಾತ್ರ ಹೋಗ್ತಾ ಐತೆ? ಅದು ಸ್ವಲ್ಪ ಲೇಟ್ ಆಗೋಯ್ತು. ಏನ್ ವಿಷಯ ಅಂದ್ರೆ, ಸ್ವಲ್ಪ ದಿನದಿಂದ ಡ್ಯಾನ್ಸ್ ಅಂದ್ರೆ ಹುಚ್ಚಿಡ್ದಿದೆ. ಭರತನಾಟ್ಯಂ ಇದೇನಿದು ಈ ಅಳ್ಳಾಡ್ತಾ ಇರೋದು? ಸಾನಿಯಾ ಮಿರ್ಜಾ ಆಗ್ತೀರ ನೀವು? ಮೂಗ್ ಬಟ್ಟೆಲ್ಲ ಹಾಕೊಂಡಿದ್ದೀರಾ? ಸ್ಟಾರ್ಟ್ ಮಾಡೋಣ ತಮ್ಮ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿಷಯ, ತುಂಬಾನೇ ಮುಖ್ಯವಾದ್ದು. ನನ್ನ ಅಂಗಡಿಗೆ ಸೀದಾ ಆಪೋಸಿಟ್ ನಲ್ಲಿ ನೀನ್ ಅಂಗಡಿ ಓಪನ್ ಮಾಡ್ತೀನಿ ಅಂದಿದ್ದು ನನಗೆ ತುಂಬಾನೇ ಸಂತೋಷ ಆಯ್ತು. ಪಾಪ ನಮ್ಮ ಅಣ್ಣನೇ ಅಲ್ವಾ, ಪಾಪ ನಮ್ ಜನರೇ ಅಲ್ವಾ. ಈ ಕಡೆ ತಿಳಿಸಾರ್ ತಿನ್ಲಿ, ಈ ಕಡೆ ಸಾಂಬಾರ್ ತಿನ್ಲಿ ಅಂತ ಸುಮ್ಮನಿದ್ದೆ. ಆದ್ರೆ ನೀನೇನ್ ಮಾಡಿರೋದು? ಎಣ್ಣೆ ಸಾರಾಯಿ ಗಾಂಜಾ ಮಾರ್ದೆ. ಅದಕ್ಕೆ ನಾನ್ ನಿನ್ಗೆ ಹಾಕೊಟ್ಟಿದ್ದು. ಲೈ, ಫ್ಯಾಮಿಲಿ ಸ್ಟಾರ್ ಹೋಟ್ಲ್ ಎಲ್ಲ ಬಿಟ್ಬಿಟ್ಟು ಈ ತರ ಜಾಗದಲ್ಲಿ ತಿನ್ನಕ್ ಶುರು ಮಾಡಾಯ್ತು. ಈ ತರ ನಡೆಯುವಾಗ ನಿನ್ ತರ ಅಯೋಗ್ಯ ಅಯೋಗ್ಯ ಕೆಲಸ ಮಾಡೋದಕ್ ಶುರು ಮಾಡಿದ್ರೆ ಮತ್ತೆ 5-star ಹೋಟ್ಲ್ಗೆ ಹೋಗ್ತಾರೆ. ಅದಕ್ ನಾನು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನೀ ನನ್ ಬಂಗಾರ ಮತ್ತೆ ಹೋಗ್ಬಿಡ್ಬೇಕು. ಅದಕ್ಕೆ ಪ್ರೀತಿಯಿಂದ ಹೇಳ್ತಾ ಇದೀನಿ. ನನ್ ಜೊತೆ ಏನೋ ಮಾತಾಡ್ತೀಯ? ನಾನ್ ಕಿಲಾಡಿ ಕಣ. ಹೋಗೋ ಕಿಲ್ಲಾಡಿ ನನ್ ಮಗನೇ. ಗೋಪಾಲ್ ಹೊಡಿಯಕ್ ಶುರು ಮಾಡಿದ್ರೆ ಇಂಟರ್ವೆಲ್ ಇರಲ್ಲ, ಬರೀ ಕ್ಲೈಮ್ಯಾಕ್ಸ್. ನನ್ನ ಹೊಡಿಬೇಡ, ಸಾಕು ನಿಲ್ಸು ಅಂತ ನಿನ್ ಕೇಳಿದ್ರೆ ನಾನ್ ನಿಲ್ಸೋದೇ ಇಲ್ಲ. ಹಿಂದೆಯಿಂದ ಹೊಡಿಯಕ್ ಬರ್ತಾನೆ, ಅದು ಫೌಲ್ ತಾನೆ. ಯಾ
ಸರಿಯಾಗಿ ಮುಖ ಎಲ್ಲ ಊಷ್ಟ ಆಗ್ಬಿಟ್ಟೈತೆ. ಇಷ್ಟು ಜನ ಸಾಗಿಸ್ಬೇಕು ಏನೇ ಹೇಳು. ಗೋಪಾಲ್ ಅಂದ್ರೆ ಒಂದ್ ವಿಷಯ. ಗೋಪಾಲ್ ಒಂದು ವಿಷಯ ಅಲ್ಲ, ಗೋಪಾಲ್ ಒಂದು ವಿಷಯ ಅಲ್ವೇ ಅಲ್ಲ, ಗೋಪಾಲ್ ಒಬ್ಬ ವ್ಯಕ್ತಿ ಅಲ್ಲ, ಗೋಪಾಲ್ ಒಂದು ಸಂಘ ಅಲ್ಲ, ಗೋಪಾಲ್ ಒಂದು ಸಂಸ್ಥೆ ಅಲ್ಲ, ಗೋಪಾಲ್ ಅಂದ್ರೆ ರಾಜ್ಯ, ಗೋಪಾಲ್ ಅಂದ್ರೆ ಕಂಟ್ರಿನೇ, ಒಂದು ಕಂಟ್ರಿ ಒಂದು ರಾಜ್ಯ. ನೀನೀಗ ಎಲ್ಲಿಂದ ಬಂದೆ? ನಾನು ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟೆ. ಯಾಕೆ? ಈ ಸಿಟಿನ ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅಂತ. ನೋಡ್ದ? ನೋಡ್ದೆ. ಯಾಕೆ? ನಿಜ ಹೇಳು, ನೀನು ಇಲ್ಲಿಗೆ ಯಾಕೆ ಬಂದೆ? ಏನು ಇಲ್ಲ, ಬೇಗ ಹೇಳಲೇ. ಸ್ಟಾರ್ ಹೋಟೆಲ್ ನವರು ಥಾಮಸ್ ಅಣ್ಣನ ಅಂಗಡಿ ಖಾಲಿ ಮಾಡುವಂತ ಹೇಳು ಇಲ್ಲ, ಅಗ್ರಿಮೆಂಟ್ ಗೆ ಕೈ ಹಿಡ್ಕೊಂಡು ಎಬ್ಬೆಟ್ ಹೊತ್ತಿಸ್ಲೂ ಇಲ್ಲ, ಥಾಮಸ್ ಅಣ್ಣನ ಯಾರು ಹೊಡೆದೂ ಇಲ್ಲ, ಹಾಸ್ಪಿಟಲ್ ನಲ್ಲಿ ಅವ್ರನ್ನ ಅಡ್ಮಿಟ್ ಮಾಡೂ ಇಲ್ಲ, ನನ್ ಕತ್ತಿ ಹಿಡ್ಕೊಂಡಿರೋದಕ್ಕೆ ನಾನು ಇದನ್ನ ಹಾಕೊಂಡು ಇಲ್ಲ. ಯಾರೋ ನಮ್ಮ ಅಪ್ಪ ನೋಡಿದ್ದು ಟಿಪ್ಪರ್ ವಾಸು ಅಲ್ಲ. ಯಾರೋ ಈ ಆಂಬ್ಯುಲೆನ್ಸ್ ನ ನನ್ನ ಶೆಡ್ಡಿಗೆ ತಂದಿರೋದು. ಈ ಕಾಮಿಕ್ ಬುಕ್ ಅಲ್ಲಿ ಕತೆ ಸಖತ್ತಾಗಿದೆ. ಒಬ್ಬ ಮಾಯಾವಿ ಒಂದು ಹುಡುಗಿನ ತನ್ನ ಹಿಂದೆ ಸುತ್ತಿಸ್ತಾ ಇದ್ದಾನೆ. ಯಾರೋ ನೀನು? ಕೃಷ್ಣ ಮೋಹನ್, ನಮ್ಮ ಹೋಟೆಲ್ ನಡೆಸ್ತಾ ಇರೋ ಸಾಯಿ ಮೋಹನ್ ಇದಾರಲ್ಲ, ಅವ್ರ ಮಗ ನಾನು. ನನ್ಗೆ ಹೋಟೆಲ್ ನಡೆಸೋದು ಬಿಸ್ನೆಸ್. ಏ ಶಂಕ್ರು, ಏನಣ್ಣ ಬಾರೋ ಇಲ್ಲೇ. ಸರಿಯಾಗಿ ನೋಡು, ನೀನ್ ಹೇಳಿದ್ದು ಇವರೇ ಅಲ್ವಾ? ಸರಿಯಾಗಿ ನೋಡ, ಅದೇ ಕಣ್ಣು, ಅದೇ ಮೂಗು, ಅದೇ ಅಣ್ಣ. ಸರಿ, ಇಷ್ಟು ದಷ್ಟ ಪುಷ್ಟವಾಗಿರೋ ಬಾಡಿನ ಕೈ ಕಾಲು ಮುರಿದು ಮುಖ ಮಾಡ್ಕೊಂಡು ನಮ್ಮ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ. ಲೇ, ನೀನ್ ಸ್ವಲ್ಪ ಸುಮ್ಮನಿರೋ ಕಾದರ್, ಎಲ್ಲದಕ್ಕೂ ರೀತಿ ನೀತಿ ಅಂತಿದೆ ಅಲ್ವಾ. ಅಣ್ಣ, ನಾವ್ ಇಲ್ಲಿಗೆ ಬಂದಿದ್ದು ನೀವ್ ಅಪ್ಪನ ಕೊಟ್ಟಿದ್ದು ವಾಪಸ್ ನಿಮಗ್ ಕೊಟ್ಟು ಅಪ್ಪನಿಂದ ನೀವ್ ತಗೊಂಡಿರೋದನ್ನ ವಾಪಸ್ ತಗೊಂಡ್ ಹೋಗಿ ಬಂದಿದ್ದೀವಿ. ಹೇಳದಾಗ ಮಾಡಿದ್ರೆ ನಿಂಗೆ ಅಸಲು ಅಷ್ಟೇ ಸಿಗುತ್ತೆ, ಇಲ್ಲಾಂದ್ರೆ ಬಡ್ಡಿ ಸೇರಿ ಸಿಗುತ್ತೆ. ಹೋಗೋ ಹೋಗೋ, ನನ್ ಕೈ ಕೆಲ್ಸ ಕೊಡ್ಬೇಡ. ಕೈ ಮಾತ್ರ ಅಲ್ಲ, ಟಿಪ್ಪರ್ ಜೊತೆಗೆ ಈ ಬಾಡಿನ ಪೀಸ್ ಪೀಸ್ ಮಾಡಿನೆ ನಾವ್ ಇಲ್ಲಿಂದ ಹೋಗುದು. ಸ್ವಲ್ಪ ಕೊಡಿ, ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಇವ್ರು ಏನ್ ಮಾತಾಡ್ತಿದಾರ? ಹಾಗಾದ್ರೆ ಮೊದ್ಲು ಬಡ್ಡಿ ಕೊಟ್ಬಿಡು. ಅಷ್ಟೇ, ಬಡ್ಡಿ ಕೊಟ್ಟಾಯ್ತು, ಈಗ ಅಸಲಿ ಏನ್ ಕೊಟ್ಟವನ್ ಅಂತ ಹೇಳು, ಹಂಗೆ ವಾಪಸ್ ಕೊಟ್ಬಿಡ್ತೀನಿ. ಬಲ್ಗೈ ಹಿಡ್ಕೊಂಡು ಬಲ್ಗೈನ ತಗೊಂಡು ತಿರ್ಚಿ ತಿರ್ಚಿ ಆ ಕೈ ಮುಟ್ಟಾ. ಅಯ್ಯಯ್ಯ, ಅಗ್ರಿಮೆಂಟ್ ಕೊಡ್ತೀನಿ. ಎಲ್ಲಿ ಇಟ್ಕೊಂಡಿದ್ದ ನೋಡಪ್ಪ? ನನ್ಗಿರೋದು ಒಬ್ನೇ ಅಪ್ಪ ಅಲ್ವಾ ಟಿಪ್ಪರು? ಎಲ್ರ ಅಪ್ಪನ ಜೊತೆ ಆಟ ಆಡೋ ತರ ನಮ್ಮ ಅಪ್ಪನ ಜೊತೆ ಆಟ ಆಡಕ್ ಬಂದ್ರೆ ನಿಮ್ ಅಪ್ಪ ಅವ್ರ ಅಪ್ಪನ್ಗೆ ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ತಗೊಂಡ್ ಹೇಳ್ಕೊ, ಮಲ್ಕೊಂಡು ಹೋಗುತ್ತೆ. ತಗೊಳ್ಳಿ, ಇದೇನು ಅಂತ ನಿಮಗ್ ಗೊತ್ತಾ? ಇಲ್ಲ. ಟಿಪ್ಪರ್ ವಾಸು ಬಲವಂತದಿಂದ ನಿಮ್ ಕೈಯಲ್ಲಿ ಸೈನ್ ಮಾಡ್ಕೊಂಡಿ ಡಾಕ್ಯುಮೆಂಟ್ಸ್. ಅದು ಹೇಗ್ ನಿನ್ ಕೈಗ್ ಬಂತು? ಅದೇ ಅದ್ಭುತ. ಟಿಪ್ಪರ್ ವಾಸುಗೆ ಯಾಕೋ ದಿಢೀರ್ ಅಂತ ಬೇಜಾರಾಗ್ಬಿಡ್ತು. ಏನು ಕೊರ್ಗ? ಅದೇ, ನಾನ್ ಮಾಡಿದ್ದು ತಪ್ಪು ಅಂತ ಹೇಳಿ ನನ್ನ ಹತ್ರ ಬಂದು ಕ್ಷಮೆ ಕೇಳ್ದ. ಅಂದ್ರೆ ಅವನು ಚರ್ಚಿಗೋದ್ನ? ಏನಂದ್ರೆ ಹೋಗ್ದೇ ಇರ್ತಾನ, ಚೆನ್ನಾಗಿ ಪ್ರೇಯರ್ ಮಾಡ್ಕೊಂಡೆ ಬಂದಿದ್ದ. ಮನ್ಸ್ಗೆ ತುಂಬಾ ಬೇಜಾರಾಗಿರೋದ್ರಿಂದನೇ ಈ ಕಡೆ ಬರೋದಿಕ್ ಆಗ್ಲಿಲ್ಲ ಅಂತ ಹೇಳಿ ನನ್ನ ಬಿಗ್ಗಿಯಾಗಿ ತಪ್ಕೊಂಡು ಒಳಗ್ ಶುರು ಮಾಡ್ಬಿಟ್ಟ. ನಿಧಾನಕ್ಕೆ. ಟಿಪ್ಪರ್ ಯಾಕೆ ಪಂಚರ್ ಆಗ್ಬಿಟ್ಟವನಲ್ಲ ಹಾಗಂತ ಅನ್ಕೋತೀನಿ. ಇವನ್ ಹೇಗ್ ಈ ತರ ಪಂಚರ್ ಆದ? ಸ್ವಲ್ಪ ದ್ರಾಕ್ಷಿ ತಗೊಳ್ಳ, ಆಪಲ್ ಖಾಲಿಯಾಗಿದೆ. ನಿಧಾನಕ್ಕೆ. ಅಂದ್ರೆ ಕೃಷ್ಣ ಮೋಹನ್ ಇಲ್ಲಿ ಬಂದ ಅಲ್ವಾ? ಕೃಷ್ಣ ಮೋಹನ ಯಾವಾಗ ಹೇಳೋ? ನಿಜ ಹೇಳೋ.
ಕೃಷ್ಣ ಮೋಹನ್ ಈ ಊರಿಗೆ ಬರ್ಲೂ ಇಲ್ಲ, ಟಿಪ್ಪರ್ ವಾಸುನ ನೋಡ್ಲೂ ಇಲ್ಲ, ಅಪ್ಪನಿಗೆ ಸಿಕ್ಕಿರೋ ಒದೆನ ಅವನು ಕೊಡ್ಲೂ ಇಲ್ಲ, ಆಮೇಲೆ ಅವನು ಇಲ್ಲಿ ಬಂದು ಬಚ್ಚಿಟ್ಕೊಂಡು ನೋಡ್ಬಿಟ್ಟು ವಾಪಸ್ ಹೋಗ್ಲೂ ಇಲ್ಲ. ಇವಾಗ ನಮ್ಗೆ ಬಂತ? ಹೌದು ಹೌದು. ಅವನ ಬಗ್ಗೆ ಏನಂತ ಹೇಳ